ವಿಮಾನಯಾನ ಎಷ್ಟು ಸೇಫ್ ಅಂತಾರೋ ಅಷ್ಟೇ ಡೇಂಜರಸ್ ಕೂಡ. ಸ್ವಲ್ಪ ಯಾಮಾರಿದ್ರು ಅಥವಾ ಹವಾಮಾನ ಕೈಕೊಟ್ರು ಆಗಸದಲ್ಲಿ ಹಾರುವ ಲೋಹದ ಹಕ್ಕಿಯನ್ನ ಕಂಟ್ರೋಲ್ ಮಾಡೋದು ಸಾಹಸದ ಕೆಲಸವೇ ಸರಿ. ಅದರಲ್ಲೂ ಭಾರಿ ಗಾಳಿಯ ಹೊಡೆತಕ್ಕೆ ಸಿಕ್ಕಿದ್ರೆ ವಿಮಾನ ಕಂಟ್ರೋಲ್ ತಪ್ಪುತ್ತೆ. ಇಂಥದ್ದೇ ಒಂದು ಘಟನೆ ಲಂಡನ್ ಹಾಗೂ ಸಿಂಗಾಪುರ ನಡುವೆ ಹಾರಾಟ ನಡೆಸುವ ಸಿಂಗಾಪುರ್ ಏರ್ಲೈನ್ಸ್ ನಲ್ಲಿ ನಡೆದಿದೆ. ಈ ದೃಶ್ಯ ನಿಜಕ್ಕೂ ಭಯಾನಕವಾಗಿದೆ. ಲಂಡನ್ ನಿಂದ ಸಿಂಗಾಪುರಕ್ಕೆ 211 ಮಂದಿಯನ್ನ ಹೊತ್ತಿದ್ದ ಸಿಂಗಾಪುರ ಏರ್ಲೈನ್ಸ್ಗೆ ಸೇರಿದ್ದ ಬೋಯಿಂಗ್ 777 ವಿಮಾನ ಹಾರಾಟದ ವೇಳೆ ಭಾರಿ ಗಾಳಿಯ ಹೊಡೆತಕ್ಕೆ ಸಿಲುಕಿದೆ. ಏಕಾಏಕಿ ವಿಮಾನ 6,000 ಅಡಿಗಳಷ್ಟು ಕುಸಿದಿದ್ದರಿಂದ ಸೀಟಿನಲ್ಲಿದ್ದ ಜನ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾರೆ. ಘಟನೆಯಲ್ಲಿ ಓರ್ವ ಬ್ರಿಟನ್ ಪ್ರಜೆ ಕೂಡ ಮೃತಪಟ್ಟಿದ್ದಾರೆ. Contrary to what some reporting has said about it being like a 3-minute thing or whatnot, I think the entire thing happened within the span of like less than 10 seconds. Like it was really, really quick. That, which is why like I think nobody could really respond to it. Like in my recollection of what happened, I was in my chair and I think I was resting at that point, but I was belted in. ಪೈಲಟ್ ಸಮಯ ಪ್ರಜ್ಞೆಯಿಂದ ವಿಮಾನ ನಿಯಂತ್ರಣಕ್ಕೆ ಬಂದಿದ್ದು ತಕ್ಷಣ ಸಿಂಗಾಪುರದ ಬದಲು ಬ್ಯಾಂಕಾಕ್ ವಿಮಾನ ನಿಲ್ದಾಣದಲ್ಲಿ ವಿಮಾನವನ್ನು ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಲಾಗಿದೆ. ಒಟ್ಟು 71 ಮಂದಿ ಪ್ರಯಾಣಿಕರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. 6 ಮಂದಿಗೆ ಗಂಭೀರ ಗಾಯಗಳಾಗಿದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ತಕ್.